ಹಲೋ ಫ್ರೆಂಡ್ಸ್, ನಾನಿವತ್ತು ಚೀಸ್ ನಗೆಟ್ಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ಎಣ್ಣೆ ಕರಿಯೋದಕ್ಕೆ ಆಲೂಗಡ್ಡೆ ಎರಡು ದೊಡ್ಡದು ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಕಾರ್ನ್ಫ್ಲೋರು ಎರಡು ಸ್ಪೂನು, ಮೈದಾ ಹಿಟ್ಟು ಎರಡು ಸ್ಪೂನು, ಬ್ರೆಡ್ ಕ್ರಮ್ಸು ಒಂದು ಸ್ಲೇಸ್ ಆದರೆ ಸಾಕು, ಮತ್ತು ಚೀಸ್ ತುರಿದಿಟ್ಕೊಂಡಿದ್ದೀನಿ. ಇದು ಆರ್ಗೆನೊ, ಚಿಲ್ಲಿ ಫ್ಲೇಕ್ಸು, ಖಾರದ ಪುಡಿ, ಟೇಸ್ಟಿಗೆ ಖಾರ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ. ಸೊ ಅರ್ಧ ಸ್ಪೂನು ಉಪ್ಪು, ಟೇಸ್ಟ್ಗೆ ಪೆಪ್ಪರ್ ಪುಡಿ ಕಾಲು ಸ್ಪೂನು. ಬನ್ನಿ ಯಾವ ಥರ ಅಂತ ಮಾಡೋಣ. ಒಂದು ದೊಡ್ಡ ಬೌಲಲ್ಲಿ ಆಲೂಗಡ್ಡೆ ಮ್ಯಾಶ್ ಮಾಡಿ ಇಟ್ಕೊಂಡಿರೋದು, ಆಮೇಲೆ ಕಾರ್ನ್ಫ್ಲೋರು ಎರಡು ಸ್ಪೂನು, ಮೈದಾ ಹಿಟ್ಟು ಎರಡು ಸ್ಪೂನು, ಉಪ್ಪು, ಪೆಪ್ಪರು, ಖಾರದ ಪುಡಿ, ಆಮೇಲೆ ಆರ್ಗಿನೊ, ಚಿಲ್ಲಿ ಫ್ಲೇಕ್ಸು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಇದನ್ನು ಹಿಟ್ಟೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಚೀಸ್ ಮಿಕ್ಸ್ ಮಾಡ್ಕೊಂಬಿಡೋಣ. ಚೀಸೆಲ್ಲ ಹಾಕಿ ಕಲಸಿಟ್ಕೊಂಡಿದ್ದೀನಿ. ಸೊ ಈಗ ಇದನ್ನು ರೋಲ್ ಮಾಡಿಕೊಂಡು ಬ್ರೆಡ್ ಕ್ರಮ್ಸಲ್ಲಿ ರೋಲ್ ಮಾಡೋಣ. ನೋಡಿ, ಇಷ್ಟು ದಪ್ಪ ತಗೊಂಡು ಒಂಥರ ಉದ್ದುದ್ದಕ್ಕೆ ರೋಲ್ ಮಾಡಿಕೊಂಡು ಈಗ ಬ್ರೆಡ್ ಕ್ರಮ್ಸಲ್ಲಿ ಒಂಥರ ರೋಲ್ ಮಾಡ್ಕೊಳ್ಳೋಣ. ಎಲ್ಲನೂ ಇದೇ ಥರ ಮಾಡಿ ಒಂದು 20 ನಿಮಿಷ ಫ್ರಿಡ್ಜಲ್ಲಿ ಇಟ್ಕೊಳ್ಳೋಣ ಇದನ್ನು. ಇದೆಲ್ಲ ರೋಲ್ ಮಾಡಿ ಬ್ರೆಡ್ ಕ್ರಮ್ಸಲ್ಲಿ 20 ನಿಮಿಷ ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಸೊ ಈಗ ಇದು 20 ನಿಮಿಷ ಆಗಿದೆ, ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಈಗ ಇದನ್ನು ಅದರಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಲಿ ಬಿಟ್ಕೊಳ್ಳೋಣ ಒಂದೊಂದೆ. ಉರಿ ಕಮ್ಮಿ ಇರಲಿ ಸ್ವಲ್ಪ, ಒಂದು 4-4 ಹಾಕ್ಕೊಂಡು ಮಾಡ್ಕೊಳ್ಳೋಣ. ಇಷ್ಟಾದರೆ ಸಾಕು. ನೋಡಿ ಆಗಿದೆ ಕ್ರಿಸ್ಪಿ ಚೀಸ್ ನಗೆಟ್ಸ್, ಆಗಿದೆ ಕ್ರಿಸ್ಪಿ ಟೇಸ್ಟಿ ಚೀಸ್ ನಗೆಟ್ಸ್. ಇದು ನೋಡಿ, ವಾ ಸೂಪರ್ ಆಗಿದೆ ಅಲ್ಲ, ಟೇಸ್ಟಿಯಾಗಿರುತ್ತೆ. ಸೊ ಇದನ್ನು ನೀವು ಟ್ರೈ ಮಾಡಿ ತಿನ್ನು ನೋಡಿ. ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.